ಅಲ್ಲ ಇದರಲ್ಲಿ ಸೆಂಟ್ರಲ್ಲಿ ಮೋದಿನೇ ಬರಬೇಕು, ಏಕೆ ಬರಬೇಕು ಸೆಂಟ್ರಲಲ್ಲಿ. ಇಲ್ಲಿ ರಾಜ್ಯದಲ್ಲಿ ಬೇಡ, ಬಿ ಜೆ ಪಿ ಬೇಡ, ಇಲ್ಲಿ ಸೆಂಟ್ರಲ್ಲಿ ಮೋದಿನೇ ಬರಬೇಕು. ಇಲ್ಲಿ ಮೋದಿ ಅವರು ಬಂದು 10 ವರ್ಷ ಆಯಿತು, 2 ಸಲ ಪ್ರಧಾನಮಂತ್ರಿ ಆಗಿದ್ದಾರೆ, ಡೆವಲಪ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಇನ್ನೂ ಒಂದ್ಸರಿ ಆಗಲಿ ಸರ್, ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಅವ್ರು ಬಂದರೆ. ಆಗಿದೆ, ಬೇರೆ ವಿತೌಟ್ ಅಕ್ಕಪಕ್ಕ ಕಂಟ್ರಿಗಳು ಇದ್ರ ನೋಡಿಕೊಂಡ್ರೆ ಮೋದಿನೇ ಇರಬೇಕು ಅಂತ ನಮ್ಮ ಅನಿಸಿಕೆ ಇರಬೇಕು ಅಂತ. ಇರುತ್ತೆ ಸರಿ, ಕಾಂಗ್ರೆಸ್ ಬಹುಮತದಿಂದ ಗೆದ್ಬಿಟ್ಟಿದೆ ಕರ್ನಾಟಕದಲ್ಲಿ, ಇಲ್ಲಿ ಕೊಡ್ಬೋದಷ್ಟೇ, ಬೇರೆ ಕಡೆ ಎಲ್ಲ ಬರಲ್ಲ ಸರ್. ಇಲ್ಲಿ ಏನು ಗ್ಯಾರಂಟಿಗಳು ಕೊಟ್ಟಿದ್ರೆ, 5 ಗ್ಯಾರಂಟಿಗಳು, ಇದೆಲ್ಲ ಬಡವ್ರಿಗೆ ಅನುಕೂಲ ಆಗ್ತಿದೆ. ಜನವರಿವರೆಗೂ ಕಂಪ್ಲೀಟ್ ಮಾಡಲಿ ಇವರು, ಜನವರಿವರೆಗೂ ಮಾಡ್ತಾರೆ ಇಲ್ವ ಆವಾಗ ನೋಡ್ಕೊಳ್ಳಿ. ಇನ್ನೊಂದು ಸಮಸ್ಯೆ ಶುರುವಾಗಿದೆ, ಕಾವೇರಿ ಗಲಾಟೆ. ಅಲ್ಲಿ ತಮಿಳ್ನಾಡವ್ರಿಗೆ ನೀರು ಬೇಕಾಗಿರೋದು, ಅವರೇ ಬೀದಿಗಿಳಿದು ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ನೀರಿಟ್ಕೊಂಡು ನಮ್ಮ ಜನನೇ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಅದು ಇವರು ಅವರ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಸರ್. ಅದು ಇಲ್ಲಿನ ಕಾಂಗ್ರೆಸ್ನವರು, ಅಲ್ಲಿ ಕಾಂಗ್ರೆಸ್ ಅಂಡರ್ಸ್ಟ್ಯಾಂಡಿಂಗ್ ಅದು. ಅದಕ್ಕೆ ಅವರು ಇದ್ದಕ್ಕಿದ್ದಂಗೆ ಅವ್ರಿಗೆ ಹೇಳ್ದಲೆ ಕೇಳ್ದಲೆ ನೀರು ಬಿಟ್ಟಿರೋದು. ಹಾಂ, ಅದರಿಂದ ಇವ್ರ ಸರ್ಕಾರ ಸ್ವಲ್ಪ ಕಷ್ಟ ಇದೆ ಈಗ. ಹಾಂ, ಈಗ ನಮಗೆ ಕುಡಿಯೋಕೆ ನೀರಿಲ್ಲ, ಇಲ್ಲಿ ಮಂಡ್ಯ ರೈತರಿಗೆ ಬೆಳೆ ಬೆಳೆಯೋಕೆ ನೀರಿಲ್ಲ. ನೋಡಿ, ಅವ್ರಿಗೆ ನೀರು ಕೊಡ್ತಾ ಇದ್ದಾರೆ ಅವರು. ನಿನ್ನೂ 15ನೇ ತಾರೀಕಿಂದ ನೀನು ಮುಂದಕ್ಕೆ 16ರಿಂದ ಪುನಃ ಮುಂದಕ್ಕೆ ಇದು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು. ಅದಕ್ಕೆ ಇವ್ರದ್ದೇನು ಇದು ಉತ್ತರನೇ ಇಲ್ಲ, ಸುಮ್ಮನೆ ಕುಂತಿದ್ದಾರೆ. ನೀರಿನ ವಿಚಾರದಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಅಂತ ಇದ್ದಾರೆ ಸರ್. ಅದೇನೇ ಗ್ಯಾರಂಟಿ 100% ಮಾಡ್ತಾವ್ರೆ. ಹಾಂ, ಅವರು ನೀರು ಬಿಡಿದ್ದೆ ಕೇಳಲೇ ಇಲ್ಲ ಇವರು. ಮೊದಲೇ 8 ದಿವಸ ಮೊದಲೇ ನೀರು ಬಿಟ್ಬಿಟ್ಟಿರ್ತ ಇವರು. ಹಾಂ, ಅದ್ಯಾಕೆ ಬೇಕಾಗಿತ್ತು ಇವರು ಎಲ್ಲರದು ಇವ್ರನ್ನ MLAಗಳನ್ನ ಸಭೆ ಕರೆದು ಅವರ ಅನುಮತಿ ಪಡ್ಕೊಂಡು ಇವರು ನೀರು ಬಿಡಬೇಕಾಗಿತ್ತು. ಇವರು ಇದು ಇದಕ್ಕಿಂತ ಇವ್ರದೇ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ, ಕೇಳ್ದಲೇ ಮಾಡ್ಕೊಂಡು ಹೋದ್ರು. ಹಾಂ ಸರಿ. ಹಾಂ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.